ಎನ್ನುವ ಶಬ್ದ ಕೇಳಿದರೆ ಜನರು ಭಯದಿಂದ ದಿಟ್ಟಿಸಿ ನೋಡುವಂತೆ ತನ್ನ ಕರಾಳ ಛಾಯೆಯನ್ನ ವಿಶ್ವದಾದ್ಯಂತ ಬಿತ್ತರಿಸಿದ ಈ ಮಹಾಮಾರಿಯಿಂದಾಗಿ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ನಮ್ಮ ದೈನಂದಿನ ದಿನಗಳಲ್ಲಿ ಒಂದು ಭಾಗವಾಗಿದೆ. ಲಾಕ್ಡೌನ್ ತಮ್ಮ ಕೆಲಸವನ್ನೇ ತಿಂದು ಹಾಕಿದೆ ಎಂದು ಭಾವಿಸುವ ಜನರ ಮಧ್ಯೆ ಇಲ್ಲೊಬ್ಬ ವಿದ್ಯಾರ್ಥಿ ತಮ್ಮ ಸಮಯ ವ್ಯರ್ಥ ಮಾಡದೆ ಸಂಶೋಧನಾ ಕಾರ್ಯ ಮಾಡಿದ್ದಾನೆ. ಉಜಿರೆಯ ನಿವಾಸಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಯಾದ ಆಕಾಶ್ ಶ್ರೀಪಾದ ಉಪಾಧ್ಯಾಯ ಸಂಶೋಧನಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ತನ್ನ ಮನೆಯಲ್ಲಿ ಬೇಡವೆಂದು ಬಿಸಾಕಿದ ವಸ್ತುಗಳನ್ನ ಬಳಸಿ ತಮ್ಮನ ಸಹಾಯದೊಂದಿಗೆ ಆಟೋಮ್ಯಾಟಿಕ್ ಸ್ಯಾನಿಟೈಸರ್ ಮೆಷಿನ್ ಅನ್ನು ತಯಾರಿಸಿದ್ದಾನೆ. ಮನೆಯಲ್ಲಿ ಇದ್ದ ಖಾಲಿಯಾದ ಕೇರಂ ಪೌಡರ್ ಬಾಟಲ್, ರಟಿನಾ ಬಾಕ್ಸ್, ವಾಟರ್ ಲೆವೆಲ್ ಪೈಪ್, ಮಿನಿ ಪಂಪ್ ಹಾಗೂ ಆನ್ಲೈನ್ ಮೂಲಕ ಖರೀದಿಸಿದ ಐಆರ್ ಸೆನ್ಸಾರ್ ಅನ್ನು ಬಳಸಿ ಈ ಮೆಷಿನ್ ಅನ್ನು ತಯಾರಿಸಿದ್ದಾರೆ. ಜೊತೆಗೆ ಈ ಮೆಷಿನ್ಗೆ ಮೊಬೈಲ್ ಚಾರ್ಜರ್ ಇಂದ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಪೋರ್ಟ್ ಅನ್ನು ಕೂಡ ಅಳವಡಿಸಲಾಗಿದೆ ಹಾಗೂ ಬ್ಯಾಟರಿ ಮೂಲಕವೂ ಇದು ಕಾರ್ಯನಿರ್ವಹಿಸುತ್ತದೆ. ಯೂಸರ್ ಫ್ರೆಂಡ್ಲಿ ಆಗಿರುವ ಈ ಉಪಕರಣಕ್ಕೆ ₹1,000 ಖರ್ಚಾಗಬಹುದು ಎಂದು ಇವರು ಹೇಳುತ್ತಾರೆ. ಇದನ್ನು ನಮಗೆ ಬೇಕಾದ ರೀತಿಯಲ್ಲಿ ತೆಗೆದೊಯ್ಯಲು ಅನುಕೂಲಕರವಾಗಿದ್ದು ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ಜನರ ಕೈಗೆಟುಕುವ ದರದಲ್ಲಿ ಉಪಕರಣ ತಯಾರಿಸಬಹುದಾಗಿದೆ. ಸ್ಯಾನಿಟೈಸರ್ ಸ್ಟ್ಯಾಂಡ್ಗಳಿಗೆ ಸುಖ ಸುಮ್ಮನೆ ಹಣವನ್ನ ಪೋಲು ಮಾಡುವುದರ ಬದಲು ಆಕಾಶ್ ಶ್ರೀಪಾದ ಉಪಾಧ್ಯಾಯರಂತೆ ಮನೆಯಲ್ಲೇ ಸ್ಯಾನಿಟೈಸರ್ ಮಿಷಿನ್ಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ತಾವೇ ತಯಾರಿಸಿದರೆ ಮನೆಯಲ್ಲಿ ಹಾಳಾಗುತ್ತಿದ್ದ ವಸ್ತುಗಳಿಗೆ ಮರುಜೀವ ನೀಡಿದಂತಾಗುವುದು. ಅಂತೆಯೇ ನಮ್ಮ ಕೆಲಸಕ್ಕೆ ಸಾರ್ಥಕತೆಯೂ ದೊರೆಯುತ್ತದೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಆಕಾಶ್ ಉಪಾಧ್ಯಾಯ. ನಾನು ಮೂಲತಃ ಉಜಿರೆ ನಿವಾಸಿ. ಸಿಂಪಲ್ ಆಗಿ ಮನೇಲೆ ಈಸಿ ಮೆಥಡಲ್ಲಿ ಮಾಡ್ಬೋದು ಸ್ಯಾನಿಟೈಸರ್ ಮಷಿನ್ ಅನ್ನು ನಾನು ಮಾಡಿರುವಂಥದ್ದು ಈಗ ಲಾಕ್ಡೌನ್ ಪೀರಿಯಡಲ್ಲಿ. ಇದಕ್ಕೆ ನಾನು ತುಂಬ ಜಾಸ್ತಿ ಏನು ಖರ್ಚು ಮಾಡಲಿಲ್ಲ, ಒಂದು 1,000 ಒಂದು ಖರ್ಚಾಗಿದೆ. ಇದು ತುಂಬ ನಾನು ಕಚ್ಚಾ ವಸ್ತುಗಳನ್ನು ಯೂಸ್ ಮಾಡಿರುವಂಥ ವೇಸ್ಟ್ ಅಂತ ಬಿಸಾಕ್ತಿರಲ್ಲ ನೀವು, ಪ್ಲಾಸ್ಟಿಕ್ ಅದು ಇದು ಅಂತ. ಮನೆಯಲ್ಲಿ ಸಿಂಪಲ್ ಆಗಿ ನೀವು ಕೂಡ ಮಾಡ್ಬೋದು. ಈಗ ನಿಮಗೆಲ್ಲ ಗೊತ್ತು, ಅಂಗಡಿಯಲ್ಲೆಲ್ಲ ಹೋದರೆ ತುಂಬ ರೇಟ್ ಆಗ್ತದೆ. ಆನ್ಲೈನಲ್ಲಿ ಕೂಡ ರೇಟ್ ಉಂಟು, 6,000 7,000 ಎಲ್ಲ ಹೇಳ್ತಾರೆ, ಅಥವಾ 5,000 ಹೀಗೆಲ್ಲ ರೇಟ್ ಉಂಟು. ಅದರ ಬದಲು ನಾವು ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೋಬೋದು ಇದನ್ನು ಅಂತ ಹೇಳ್ತೇನೆ.